ಇವತ್ತು ವಿಧಾನಸಭೆಯ ಹಾಲ್ನಲ್ಲಿ ಸಾವರ್ಕರ್ ಫೋಟೋ ಅನಾವರಣ ಸಂಬಂಧಪಟ್ಟಾಗೆ ಈಗಾಗಲೇ ದೊಡ್ಡ ಗದ್ದಲ ಏರ್ಪಟ್ಟಿರುವಂತದ್ದು. ಇದರ ನಡುವೆ ಕೇವಲ ಸಾವರ್ಕರ್ ಇಂತವರದ್ದು ಮಾತ್ರ ಹಾಕಬಾರದು, ಇನ್ನೂ ಕೆಲವರದ್ದು ಹಾಕ್ಬೇಕು ಅಂತೇಳಿ ಕಾಂಗ್ರೆಸ್ ಒತ್ತಾಯವನ್ನು ಮಾಡ್ತದೆ. ಈ ಸಂಬಂಧಪಟ್ಟಕ್ಕೆ ವಿಧಾನಸಭೆಯ ಸ್ಪೀಕರ್ ಆಗಿರ್ತಕ್ಕಂಥ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕೂಡ ಪತ್ರವನ್ನು ಕೂಡ ಕೊಟ್ಟಿರುವಂಥದ್ದು. ಈ ಎಲ್ಲರ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪರವರಿದ್ದಾರೆ. ಮುನಿಯಪ್ಪರವರೇ, ಸಾವರ್ಕರ್ ಫೋಟೋವನ್ನು ಅನಾವರಣ ಮಾಡ್ತಿರೋದಕ್ಕೆ ತಮ್ಮ ಸಮ್ಮತಿ ಇದೆಯಾ, ಒಪ್ಪಿಗೆ ಇದೆಯಾ ತಮ್ಮ ಪಕ್ಷದ್ದು? ಈ ರಾಷ್ಟ್ರದಲ್ಲಿ ಬಹಳ ಸಂತರಿದ್ದಾರೆ, ರಾಷ್ಟ್ರ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಬಲಿದಾನ ಮಾಡಿದಂಥ ಮಹಾನ್ ಚೇತನಗಳಿದ್ದಾರೆ, ಅವು ಬಹಳ ಮುಖ್ಯವಾದಂಥ ವಿಷಯಗಳು. ಅದರ ಬಗ್ಗೆ ನಮ್ಮ ಪಕ್ಷ ಒತ್ತಾಯ ಮಾಡ್ತದೆ. ಸನ್ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಸಿ ಎಲ್ ಪಿ ನಾಯಕರ ಸಿದ್ದರಾಮಯ್ಯನವರು ಹಾಗೂ ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ದೇಶದ ಸ್ವಾತಂತ್ರ್ಯಕ್ಕೆ ಪ್ರಾಣ ಬಲಿದಾನವನ್ನು ಮಾಡಿದಂಥ ತ್ಯಾಗಿ ಜೀವಿಗಳು ಮಹಾತ್ಮ ಗಾಂಧೀಜಿ, ವಲ್ಲಭಾಯಿ ಪಟೇಲ್, ಪಂಡಿತ್ ಜವಾಹರ್ಲಾಲ್ ನೆಹರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅದೇ ರೀತಿ ಬಾಬು ಜಗಜೀವನ್ ರಾಮ್ ಅವರು, ಇವರ ಫೋಟೋಗಳು ಒಂದು ಸಂದೇಶವನ್ನು. ಸಂತರಲ್ಲಿ ಬಸವಣ್ಣವರು, ನಾರಾಯಣ ಗುರು, ವಾಲ್ಮೀಕಿಯವರು, ಶಿಶುನಾಳ್ ಶರೀಫ್ ಅವರು, ಕುವೆಂಪು ಅವರು, ಇಂಥವರ ಫೋಟೋಗಳನ್ನು ಹಾಕೋದ್ರ ಮುಖಾಂತರ ಈ ರಾಷ್ಟ್ರದ ಭಾವೈಕ್ಯತೆ, ಈ ರಾಜ್ಯದ ಭಾವೈಕ್ಯತೆಯನ್ನು ಎತ್ತಿ ಕಾಣುತ್ತದೆ. ಇವನ್ನು ನೋಡಿದಾಗ ಆ ದೇಶಪ್ರೇಮ, ದೇಶ ತ್ಯಾಗ ಮತ್ತು ಸಂತರ ನಡೆದಂಥ ದಾರಿಗಳು ಜನರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಇವರಿಗೆ ಒಂದು, ಯಾರು ಅಲ್ಲಿ ಶಾಸಕರಿರ್ತಾರೆ ಅವ್ರಿಗೊಂದು ಒಳ್ಳೆ ಮಾರ್ಗಸೂಚಿ ಆಗ್ತದೆ. ಸಾವರ್ಕರ್ ಫೋಟೋ ಹಾಕೋ ವಿಚಾರದಲ್ಲಿ ತಮ್ಮ ಅಭಿಪ್ರಾಯ ಏನು ಸರ್? ಸಾವರ್ಕರ್ ಬಗ್ಗೆ ಎಲ್ರಿಗೂ ಗೊತ್ತಿರೋ ವಿಷಯ ಇದೆ, ಅವರು ಜೈಲಿನಲ್ಲಿದ್ದಾಗ ಯಾವ ರೀತಿ ನಡ್ಕೊಂಡ್ರು, ಬ್ರಿಟಿಷರಿಗೆ ಯಾವ ರೀತಿ ಅವರು ಪತ್ರ ಬರೆದ್ರು, ಇವೆಲ್ಲ ವಿಷಯ ಇದೆ. ನಾನು ಅದರ ಬಗ್ಗೆ ಈಗ ಕಾಮೆಂಟ್ ಮಾಡೋಕ್ಕಾಗೋದಿಲ್ಲ. ನಾನು ಇಷ್ಟನ್ನು ಹೇಳ್ತೀನಿ, ಈ ಸಂತರು ಮತ್ತು ರಾಷ್ಟ್ರ ದೇಶಕ್ಕೆ ತ್ಯಾಗ ಬಲಿದಾನವನ್ನು ಮಾಡಿದಂಥ ಇವರ ಫೋಟೋಗಳನ್ನು ಹಾಕೋದು ಸೂಕ್ತವಾಗಿದೆ ಅಂತ ನನ್ನ ಅಭಿಪ್ರಾಯ. ಸರ್, ಈ ಒಂದು ವಿಚಾರದಲ್ಲಿ ಒಳಮೀಸಲು ರೀತಿ ವಿಚಾರ ಚರ್ಚೆ ಆಗ್ತಿರುವಂಥದ್ದು, ಹಾಗಾಗಿ ಸದಾಶಿವ ವರದಿ ಆಯೋಗವನ್ನು ಜಾರಿ ಮಾಡಬೇಕು ಅಂತೇಳಿ ತಾವು ಒತ್ತಾಯ ಮಾಡ್ತೀರಾ ಸರ್ಕಾರಕ್ಕೆ? ಈಗಾಗಲೇ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಅವರು ಸರ್ಕಾರ ಬರುವಾಗ ಒಳಮೀಸಲಾತಿಯನ್ನು ತರ್ತೀವಿ ಅಂತ ಹೇಳಿ ಸುಳ್ಳು ಆಶ್ವಾಸಗಳನ್ನು ಕೊಟ್ಟು ಈಗ ಇನ್ನು 3 ತಿಂಗಳು ಚುನಾವಣೆ ಇರುವಾಗ ಅವರು ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಇದು ಯಾವತ್ತೋ ಮಾಡಬೇಕಾಯ್ತು, ನಾವು ಕೂಡ ಮಾಡೋಕ್ಕಾಗಿಲ್ಲ ಅದನ್ನು. ನಾವು ಕೂಡ ಹುಬ್ಬಳ್ಳಿ ಅಧಿವೇಶನ ಈ ಮಾಡಿದಂಥ ಕಾಲದಲ್ಲಿ ಪ್ರಯತ್ನ ಮಾಡಿದ್ವಿ, ನಮ್ಮ ಸರ್ಕಾರ ಮಾಡಬೇಕಾಯಿತು, ಮಾಡೋಕ್ಕಾಗಲಿಲ್ಲ. ಆದರೆ ಇವರು ಮಾಡ್ತಾರೆ, ಇವರು ಅದೇ ಆಧಾರದ ಮೇಲೆ ಚುನಾವಣೆಗೆ ಗೆದ್ದು ಬಂದಿದ್ದಾರೆ ಅಂತ ನಾನು ಭಾವಿಸಿದ್ದೆ. ಅವರು ಕೂಡ ವಿಫಲವಾಗಿದ್ದಾರೆ ಮತ್ತು ಆ ಸಮಾಜಕ್ಕೆ ಅವರು ಒಂದು ನ್ಯಾಯ ಕೊಡೋದರಲ್ಲಿ ವಿಫಲವಾಗಿದ್ದಾರೆ. ನಾನು ಇಷ್ಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ, ಅತಿ ಶೀಘ್ರವಾಗಿ ಇದನ್ನು ಮಾಡಬೇಕು, ಅವರು ಮಾಡಲಿಲ್ಲ ಅಂದರೆ ನಾವು ಮಾಡ್ತೇವೆ. ಇವಿಷ್ಟು ಕೆ ಎಚ್ ಮುನಿಯಪ್ಪರವರ ಅಭಿಪ್ರಾಯ. ಒಟ್ಟಾರೆ ಸಾವರ್ಕರ್ ಫೋಟೋ ಹಾಕಿರೋ ವಿಚಾರ ಸಂಬಂಧಪಟ್ಟಾಗೆ ಅವರ ಮೇಲಿರ್ತಕ್ಕಂಥ ಅಭಿಪ್ರಾಯ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕೆಂಬ ಮಾತನ್ನು ಹೇಳಿದ್ರು. ಜೊತೆಗೆ ಕುವೆಂಪು, ವಾಲ್ಮೀಕಿ ಸೇರಿದಂತೆ ನಾಡಿನ ಸಂತರ ಫೋಟೋವನ್ನು ಕೂಡ ಅನಾವರಣ ಮಾಡಬೇಕಂತೇಳಿ ಒತ್ತಾಯವನ್ನು ಮಾಡ್ತಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಈಗಾಗಲೇ ಸ್ಪೀಕರ್ ಅವರಿಗೆ ಉಳಿದ 7 ಮಹನೀಯರ ಫೋಟೋಗಳನ್ನು ಕೂಡ ಅನಾವರಣ ಮಾಡಬೇಕಂತೇಳಿ ಮನವಿ ಪತ್ರವನ್ನು ಕೂಡ ಕೊಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಚಿದಾನಂದ ಪಟೇಲ್, ಬೆಳಗಾವಿ.